ಅಕಾಲಿಕವಾಗಿ ಸುರಿದ ಮಳೆ, ಮೋಡದ ಕವಿದ ವಾತಾವರಣ ಸಹಿತ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆ ಹಾನಿಗೊಂಡು ಪ್ರಸಕ್ತ ಸಾಲಿನ ಪ್ರಥಮ ಮಟ್ಟುಗುಳ್ಳ ಬೆಳೆಗೆ ಬರೆಯನ್ನ ಎಳೆದಿದ್ದು ಮಟ್ಟುಗುಳ್ಳ ಬೆಳೆಗಾರರ ಮೇಲೆ ಮುಸುಕಿದ ಮೋಡದ ಕರಿಛಾಯೆಯಿಂದ ಬೆಳೆಗಾರರು ಆತಂಕಕ್ಕೀಡಾಗಿದ್ದಾರೆ. ಕಳೆದ 2-3 ದಿನಗಳ ಹಿಂದೆ ಸುರಿದ ಅಕಾಲಿಕ ಮಳೆ, ಮೋಡ ಕವಿದ ವಾತಾವರಣ, ಉರಿ ಬಿಸಿಲ ಪರಿಣಾಮ ಜನಜನಿತವಾಗಿರುವ ಮಟ್ಟುಗುಳ್ಳದ ಬೆಳೆ ಹಾನಿಗೊಂಡು ಬೆಳೆಗಾರರು ನಷ್ಟವನ್ನು ಅನುಭವಿಸುವಂತಾಗಿದೆ. ಜಿಐ ಮಾನ್ಯತೆಯೊಂದಿಗೆ ಪೇಟೆಂಟ್ ಪಡೆದು ಲಾಂಛನದೊಂದಿಗೆ ಮುಂಬೈ, ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಲ್ಲಿ ಮಟ್ಟುಗುಳ್ಳ ಪ್ರಿಯರಿದ್ದು, ಅಲ್ಲಿಗೂ ಕಾಲಕಾಲಕ್ಕೆ ಸರಬರಾಜು ಮಾಡಲಾಗುತ್ತಿರುವ ಮಟ್ಟುಗುಳ್ಳ ಬೆಳೆಯು ಮಳೆಯಿಂದಾಗಿ ಬಂಡವಾಳ ಹಾಕಿದ ಬೆಳೆಗಾರರು ಆರ್ಥಿಕ ನಷ್ಟದಿಂದ ಕಂಗಾಲಾಗಿದ್ದಾರೆ. ಮಟ್ಟುಗುಳ್ಳದ ಗದ್ದೆಯಲ್ಲಿ ನೀರು ನಿಂತಿದೆ, ಹಾಗಾಗಿ ಮಟ್ಟುಗುಳ್ಳ ಗಿಡದ ಬೇರು ಕೊಳೆಯಲಾರಂಭಿಸಿದೆ. ಬಿಟ್ಟಿರುವ ಹೂವು ಉದುರಲು ಶುರುವಿಟ್ಟಿದೆ. ಬೆಳೆಯುತ್ತಿರುವ ಮಿಡಿ ಮಟ್ಟುಗುಳ್ಳ ನೆಲಕಚ್ಚುತ್ತಿದೆ. ಹಾಗಾಗಿ ಬೆಳೆಗಾರರು ಸಂಕಷ್ಟವನ್ನ ಎದುರಿಸುವಂತಾಗಿದೆ. ಮಟ್ಟುಗುಳ್ಳದ ಬೇಡಿಕೆಯ ಕಾಲವಾಗಿದ್ದು ಸೂಕ್ತ ಪ್ರಮಾಣದ ಫಸಲು ಮಟ್ಟುಗುಳ್ಳ ಬೆಳೆಗಾರರ ಕೈಗೆ ಲಭಿಸದೆ ಬೆಳೆಯ ನಷ್ಟದೊಂದಿಗೆ ಆರ್ಥಿಕ ನಷ್ಟವನ್ನ ಅನುಭವಿಸುವಂತಾಗಿದೆ ಎಂದು ಬೆಳೆಗಾರರು ಪರಿತಪಿಸುತ್ತಿದ್ದಾರೆ. ಸರಕಾರ ಇಲಾಖೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ನವೆಂಬರ್ ಫಸ್ಟ್ ವೀಕಲ್ಲಿ ಈ ಕೆಲವು ವಾತಾವರಣದಲ್ಲಿ ಏರಿಳಿತವಾಗಿ ಮೋಡ ಮತ್ತು ಮಳೆಯಿಂದಾಗಿ ಈ ಮಾರುಕಟ್ಟೆಗೆ ಈ ಗುಳ್ಳ ಬರುವಂಥದ್ದು ಕುಂಠಿತ ಆಯಿತು, ಮತ್ತು ಕ್ರಯ ಕೂಡ ಅಧಿಕವಾಯಿತು. ಈ ಒಂದು ಮಳೆಯ ಮತ್ತು ಈ ವಾತಾವರಣದ ಈ ವೈಪರೀತ್ಯದಿಂದಾಗಿ ಈ ಬದನೆ ಬೆಳೆಯಲ್ಲಿ ಮಟ್ಟುಗುಳ್ಳ ಬೆಳೆಯ ಹೂವ ಆಗುವಂಥದ್ದು ಮತ್ತು ಕಾಯಾಗುವಂಥದ್ದು ಅದು ಉದುರಿ ತುಂಬ ಒಂದು ಮಾರುಕಟ್ಟೆಯಲ್ಲಿ ಈ ಗುಳ್ಳ ಬರುವಂಥದ್ದು ವ್ಯತ್ಯಯವಾಯಿತು. ಒಂದು 2-3 ಕೊಯ್ಲು ಕೂಡ ಒಂದು ಪ್ರಥಮ ಬೆಳೆಯ ಬರಲಿಲ್ಲ. ಈ ರೀತಿಯಾಗಿ ಒಂದು ಸಾಧಾರಣ ಒಂದು ದಿವಸಕ್ಕೆ ಒಂದು 3-4 ಟನ್ ಬರುವಂಥದ್ದು ಒಂದು 500-600 ಕೆಜಿ ಗುಳ್ಳ ಮಾರುಕಟ್ಟೆಗೆ ಬರುವಂತಾಯಿತು. ಇವಾಗ ಗದ್ದೆಯಲ್ಲಿ ನೀರು ನಿಂತು ಒಂದು ಬೇರೆಲ್ಲ ಕೊಳೆತು ಕಾಯಿಯೆಲ್ಲ ಉದುರಿ ಕೆಳಗೆ ಬೀಳ್ತಾ ಉಂಟು. ಇದರಿಂದಾಗಿ ರೈತರು ಇನ್ನೂ ಸುಮಾರು ಒಂದು 4-5 ತಿಂಗಳು ಬೆಳೆ ತೆಗೆಯುವಂಥದ್ದು ಇವಾಗ ಪ್ರಥಮ ವಾರದಲ್ಲಿ ಇದೊಂದು ಇಳುವರಿಯು ಕೈಗೆ ಬಾರದಂತಾಗಿದೆ ಅಂತೇಳಿ ಇವಾಗ ತುಂಬ ಒಂದು ಅವರ ಒಂದು ಬೇಸರವನ್ನು ತೋಡಿಕೊಂಡಿದ್ದಾರೆ. ಈ ರೀತಿ ಒಂದು ಇಲಾಖೆ ಕೂಡ ಈ ರೈತರಿಗೆ ಒಂದು ಅವರಿಗೆ ಒಂದು ಪರಿಹಾರವನ್ನು ಕೊಡುವಲ್ಲಿ ತಾವು ಕೈಗೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ತೀನಿ. ಕೆಜಿಗೆ ಸುಮಾರು 120-130 ರೂಪಾಯಿಗೆ ಮಾರಾಟವಾಗುತ್ತಿದ್ದು ಮಟ್ಟು ಪ್ರದೇಶದಿಂದ ಕೈಪುಂಜಲ್ವರೆಗಿನ ಸುಮಾರು 80 ಎಕರೆಗೂ ಅಧಿಕ ಪ್ರದೇಶದ ಪ್ರಸಕ್ತ ಸಾಲಿನ ಪ್ರಥಮ ಇಳುವರಿ 3 ವಾರಗಳ ಫಸಲು ಪ್ರಕೃತಿ ವೈಪರೀತ್ಯಕ್ಕೆ ಬಲಿಯಾಗಿದೆ. ಒಂದೆಡೆ ಇದುವರೆಗೆ ಬಳಸಿದ ಗೊಬ್ಬರ, ಸಿದ್ಧಪಡಿಸಿದ ಗದ್ದೆ ಮಲ್ಟಿಂಗ್ ಶೀಟ್ ಸಹಿತ ಬೆಳೆಯು ನೆಲಕಚ್ಚಿದ್ದು ಅಪಾರ ನಷ್ಟವನ್ನು ಅನುಭವಿಸುವಂತಾಗಿದೆ ಎಂದು ತಿಳಿಸುವ ಮಟ್ಟುಗುಳ್ಳ ಬೆಳೆಗಾರರು ತೋಟಗಾರಿಕೆ ಇಲಾಖೆಯಿಂದ ಸೂಕ್ತ ಪರಿಹಾರವನ್ನು ಎದುರು ನೋಡುತ್ತಿದ್ದಾರೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24/7 ಮಂಗಳೂರು.